ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪುಷ್ಪಾ ಮುರುಗೇಶ್. ಪುರಸಭೆ, ಪಂಚಾಯಿತಿ, ಪಟ್ಟಣ ಪಂಚಾಯಿತಿಯ ಸ್ಥಳೀಯ ಆಡಳಿತಗಳಲ್ಲಿ ಸದಸ್ಯರುಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡಬೇಕು. ಅಲ್ಲಿ ಯಾವುದೇ ಕಾರಣಕ್ಕೂ ನಾನು ಹಸ್ತಕ್ಷೇಪ ಮಾಡುವುದಿಲ್ಲ, ಸಲಹೆ ಸೂಚನೆ ನೀಡುತ್ತೇನೆ, ಸರ್ವಾಧಿಕಾರದಿಂದ ನಡೆದುಕೊಳ್ಳುವುದಿಲ್ಲ ಎಂದು ಮಾಜಿ ಶಾಸಕ ಕಾಂಗ್ರೆಸ್ ಅಭ್ಯರ್ಥಿ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು. ಕಳಿಸಿದ ನಂತರ ಪುರಸಭೆ ಆಗಲಿ, ಪಂಚಾಯಿತಿಗಳಾಗಲಿ, ಪಟ್ಟಣ ಪಂಚಾಯಿತಿಗಳಾಗಲಿ, ಏನು ಸ್ವತಂತ್ರವಾಗಿ ಅವರು ನಿರ್ವಹಣೆ ಮಾಡಬೇಕು, ಸದಸ್ಯರುಗಳು ಅವರ ಕಾರ್ಯವನ್ನು ನಿರ್ವಹಣೆ ಮಾಡಬೇಕು, ಅದಕ್ಕೆ ಸಂಪೂರ್ಣವಾಗಿ ನನ್ನ ಬೆಂಬಲ ಇದೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಯಾವುದೇ ರೀತಿಯಾದಂಥ ಹಸ್ತಕ್ಷೇಪ ಇರೋದಿಲ್ಲ. ಅಭಿವೃದ್ಧಿಯಲ್ಲಿ ಭಾಳ ಅದರ ಸಲಹೆ ಕೊಡ್ತೀನಿ, ಸೂಚನೆ ಕೊಡ್ತೀನಿ. ಆದರೆ ಅಂತಿಮ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಏನು ಈ ಪುರಸಭೆ ಮತ್ತು ಪಂಚಾಯಿತಿಗಳಿಗಿರ್ತದೆ, ಆ ಅಧಿಕಾರವನ್ನು ಯಾವುದೇ ಕಾರಣಕ್ಕೂ ಕೂಡ ನಾನು ಅದನ್ನು ಮೊಟಕುಗೊಳಿಸೋದಿಲ್ಲ, ಸರ್ವಾಧಿಕಾರ ಮಾಡೋದಿಲ್ಲ ಅಂತ ಮತ್ತೊಮ್ಮೆ ಆ ಯಮ್ಮನ ಮಾತಿಗೆ ನನ್ನ ಉತ್ತರವನ್ನು ಕೊಡ್ತಾ ಇದ್ದೀನಿ. ಪಟ್ಟಣದ ವಾರ್ಡ್ ನಂಬರ್ 16ರಲ್ಲಿಯ ಹೊರಪೇಟ್ ಗಲ್ಲಿಯಲ್ಲಿ ಸೋಮವಾರ ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಬ್ದುಲ್ ಮಜೀದ್ ಮಕ್ಕಾಂದಾರ್ ನೇತೃತ್ವದಲ್ಲಿ ಜೆಡಿಎಸ್ ತೊರೆದು ಹಾಗೂ ಹಫೀಜ್ ಪಡೇಕ್ನೂರ್ ನೇತೃತ್ವದಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾದ ಕಾರ್ಯಕರ್ತರನ್ನು ಪಕ್ಷಕ್ಕೆ ಬರಮಾಡಿಕೊಂಡು ಅವರು ಮಾತನಾಡಿದರು. ಯುವ ಮುಖಂಡ ಅಬ್ದುಲ್ ಮಜೀದ್ ಮಕ್ಕಾಂದಾರ್ ಮಾತನಾಡಿ, ಜೆಡಿಎಸ್ ಪಕ್ಷಕ್ಕೆ ಭವಿಷ್ಯವಿಲ್ಲ ಎಂದು ಹಲವು ನಾಯಕರು ಹೇಳುತ್ತಿದ್ದರು. ಅಲ್ಲದೆ ಅಲ್ಲಿ ಟಿಕೆಟ್ ಕೊಟ್ಟಿರುವ ವಿಷಯ ನಮ್ಮ ಮನಸ್ಸಿಗೆ ಸರಿ ಎನಿಸಲಿಲ್ಲ. ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರ ಸಲಹೆಯಂತೆ ನಾಡಗೌಡರನ್ನು ಗೆಲ್ಲಿಸಲು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದೇವೆ. ಫ್ಯೂಚರ್ ನೀ ಹೇ ಜೆಡಿಎಸ್ ಮೇ ಬೋಲ್ ಕೆ ಅಭಿ ಹಮಾರಾ ತೊ ಕ್ಯಾ ಹೈ ಜೆಡಿಎಸ್ ಮೇ ಕ್ಯಾ ಹೈ ಬಾರ್ ಬಾರ್ ಟಿಕೆಟ್ ಚೇಂಜ್ ಹೋನೆ ಸೇ ಲೋಗೋ ಮೇ ಕ್ಯಾ ಹೈ ಬಹುತ್ ಗಲತ್ ಫಹಮಿ ಹೋ ರಹೀ ಥಿ ಇಸ್ಲಿಯೇ ಮೈ ಫೈಸಲಾ ಕ್ಯಾ ಕಿ ಕಾಂಗ್ರೆಸ್ ಮೇ ಆಕರ್ ಇನ್ಶಾಅಲ್ಲಾಹ್ ನಾಡಗೌಡ ಸಾಹಬ್ ಕಾ ಸಾಥ್ ದೂಂ ಮೈ ಇನ್ಶಾಅಲ್ಲಾಹ್ ಆನೆ ವಾಲೆ ದಿನೋ ಮೇ ನಾಡಗೌಡ ಸಾಹಬ್ ಕೋ ಎಂಎಲ್ಎ ಬನಾ ಕೆ ಹಮ್ ರಹೇಂಗೆ ಇನ್ಶಾಅಲ್ಲಾಹ್. ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾದ ಬೇಬಿಜಾನ್ ಬೆಳಗಿ ಹಾಫೀಜ್ ಪಡೇಕ್ನೂರ್ ಮಾತನಾಡಿದರು. ಸೇರ್ಪಡೆ ಆಗ್ತಾ ಇದ್ದೀನಿ, ಕಾರಣ ಇಷ್ಟೇ. ನಾನು 5 ವರ್ಷದಿಂದ ನಾನು ಇಲೆಕ್ಷನ್ಗೆ ನಿಂತಿದ್ದೆ. ಅಲ್ಲಿ ನಾನು 242 ಓಟದಿಂದ ಬಂದಿದ್ದೆ. ಆದರೆ ಇಲ್ಲಿ ಮಕಾಂದಾರ್ ಅಂತೇಳಿ ಮುನ್ನಾಭಯ್ಯ ಅಂತೇಳಿ ಅವ್ರು ಬಂದಿದ್ದಾರೆ. ಏನೂ ಸಮಸ್ಯೆ ಇಲ್ಲ. ನಾನು 242 ಓಟ್ ತೊಗೊಂಡು ಜನ ನನ್ನ ಹತ್ರ ಬಂದ್ರೂ ನನ್ನ ಸಮಸ್ಯೆ ಬಗೆಹರಿಸೋಕ್ಕಾಗಲಿಲ್ಲ. ನಡಹಳ್ಳಿ ಸಾಹೇಬ್ರ ಹತ್ರ ಹೋದರೂ ನಮ್ಮದೇನು ಅದಕ್ಕೆ ಉತ್ತರನೂ ಪ್ರಶ್ನೆಗೆ ಏನೂ ಸರಿಯಾಗಿ ಕೊಡಲಿಲ್ಲ. ಹಾಗಾಗಿ ನಾನು ಇವಾಗ ನಾಗೋಡ್ ಸರ್ ಹತ್ರ ನನ್ನ ಸಮಸ್ಯೆಯನ್ನು ಎಲ್ಲ ರೀತಿಯಿಂದ ನಾನು ಇಡ್ತಾ ಇದ್ದೀನಿ. ಅವರೆಲ್ಲ ನನ್ನ ಸಮಸ್ಯೆಗೆ ಪರಿಹಾರ ನೀಡಬೇಕಂತ ಅವರಲ್ಲಿ ವಿನಂತಿ ಮಾಡ್ತೀನಿ. ಇಲ್ಲಿ ಬಿಜೆಪಿ ಮೂಲ ಕಾರ್ಯಕರ್ತರಿಗೂ ಮರೆತು ನಡಹಳ್ಳಿ ಸರ್ಕಾರ ಅಂತ ತಿಳ್ಕೊಂಡು ಅವರು ಮುಂದೆ ನಡೆಯಕ್ಕತ್ತಾರ. ಇವರಿಗೆ ಕರ್ನಾಟಕದಲ್ಲಿ ಗೆಲ್ಲಬೇಕಂತೇಳಿ ಬಿಜೆಪಿಯವ್ರಿಗೆ ತಾಕತ್ತಿಲ್ಲ. ಇದ್ರ ಸಂಬಂಧ ಮೋದಿ ಮುಖಾಂತರ ತಾಕತ್ತದ ಇವರಿಗೆ. ಈ ಸಲ ಜನರು ಮೋದಿಗೂ ತಕ್ಕ ಪಾಠ ಕಲಿಸ್ತಾರ. ನಮ್ಮದು 2% 4% ತೆಗೆದಿದ್ದಕ್ಕೆ ನಾವು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿವಿ. ಮತ್ತು ನಮ್ದು ಹಿಜಾಬ್ ಮಸಲಾದ ಭಾಳ ಮಸಲಾದ ನಮ್ಮ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಶಾದಿ ಭಾಗ್ಯ ಅಂತ ಮಾಡಿದ್ರು, ಇದನ್ನೂ ರದ್ದು ಮಾಡ್ಯಾರ ಅವರು. ಇದಕ್ಕಾಗಿ ಪುರಸಭೆ ಅಧ್ಯಕ್ಷೆ ಪ್ರತಿಭಾ ಅಂಗಡಿಗೇರಿ, ಪುರಸಭೆ ಸದಸ್ಯರಾದ ಅಲ್ಲಾಭಕ್ಷ ಡವಳಗಿ, ಮೈಬೂಬ್ ಗೊಳಸಂಗಿ, ಚಾಂದಬಿ ಮಕ್ಕಾಂದಾರ್, ಮುಖಂಡರಾದ ವಾಸುದೇವ್ ಶಾಸ್ತ್ರಿ, ಅಬ್ದುಲ್ ಗಫೂರ್ ಮಕ್ಕಾಂದಾರ್, ಲಾಳೆ ಮಶಾಕ್ ನಾಯ್ಕೋಡಿ, ಕಾಮರಾಜ್ ಬಿರಾದರ್, ಬಿಎಂ ಸಜ್ಜನ್, ರುದ್ರಗೌಡ ಅಂಗಡಿಗೇರಿ, ಎನ್ಎಸ್ಯುವೈ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸದ್ದಾಂ ಕುಂಟೋಜಿ, ರಫೀಕ್ ಶಿರೋಳ್, ಹುಲಗಪ್ಪ ನಾಯಕ್ ಮಕ್ಕಳ್, ಯಾಸಿನ್ ಅಲ್ಬಂದ, ಜಬ್ಬಾರ್ ಗೋಲಂದಾಜ್ ಮೊದಲಾದವರು ಉಪಸ್ಥಿತರಿದ್ದರು. ಜನರ ಕೂಗು ಯೂಟ್ಯೂಬ್ ಚಾನೆಲ್, ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.